ತರಗತಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ನಾಲ್ಕನೇ ತರಗತಿಯ ಮೊದಲನೇ ಪದ್ಯವಾದಂತಹ ಕನ್ನಡಮ್ಮನ ಹರಕೆ ಎನ್ನುವ ಪದ್ಯವನ್ನ ಮಾಡ್ತಾ ಇದ್ದೀನಿ. ಈ ಪದ್ಯವನ್ನ ಬರೆದಿರತಕ್ಕಂತಹ ಕವಿಯ ಹೆಸರು ಕುವೆಂಪು. ಕುವೆಂಪು ಅವರ ಹೆಸರು ಎಲ್ಲರೂ ಕೇಳಿದಿರಾ ಅಲ್ವಾ? ಅವರನ್ನ ರಾಷ್ಟ್ರಕವಿ ಅಂತ ಹೇಳಿ ಕರೀತಾರೆ. ಈ ಪದ್ಯವನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಕಿರು ಪರಿಚಯ, ಕವಿಯ ಕಿರು ಪರಿಚಯನ ನಾವು ತಿಳ್ಕೊಂಡು ಬರೋಣ. ಕನ್ನಡಮ್ಮನ ಹರಕೆ ಎನ್ನುವ ಪದ್ಯವನ್ನ ಬರೆದಿರತಕ್ಕಂತಹ ಕವಿಯ ಹೆಸರು ಕುವೆಂಪು ಎಂದು ಕಾವ್ಯನಾಮದಿಂದ ಪ್ರಸಿದ್ಧರಾಗಿರತಕ್ಕಂತಹ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು 1904ನೇ ಇಸ್ವಿನಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಕುಪ್ಪಳ್ಳಿ ಎನ್ನುವ ಒಂದು ಊರಿನಲ್ಲಿ ಜನಿಸುತ್ತಾರೆ. ಇವರು ಅನೇಕ ಕೃತಿಗಳನ್ನು ನಾಟಕಗಳನ್ನು ಬರೆದಿದ್ದಾರೆ. ಹಾಗೆಯೇ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಹಾಗೆಯೇ ಇವರಿಗೆ ಕನ್ನಡದ ಪ್ರಮುಖ ರಾಷ್ಟ್ರಕವಿಗಳಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳಿ ಗುರುತಿಸಲ್ಪಟ್ಟಿದ್ದಾರೆ. ಹಾಗಿದ್ರೆ ಈ ಕುವೆಂಪುರವರು ಬರೆದಿರತಕ್ಕಂತಹ ಕನ್ನಡಮ್ಮನ ಹರಕೆ ಎನ್ನುವ ಪದ್ಯದಲ್ಲಿ ಏನಿದೆ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತು, ನಮ್ಮ ನಾಡು ಕನ್ನಡ ನಾಡು, ನಮ್ಮ ಭಾಷೆ ಕನ್ನಡ ಭಾಷೆ, ನಮ್ಮ ಕನ್ನಡ ನಾಡಿಗಾಗಿ, ನಮ್ಮ ಕನ್ನಡ ನುಡಿಗಾಗಿ ನಾವು ಯಾವ ರೀತಿಯ ಕೊಡುಗೆಯನ್ನ ಕೊಡಬೇಕು ಅನ್ನೋದು ಈ ಪದ್ಯದಲ್ಲಿ ಸುಂದರವಾಗಿ ಕುವೆಂಪುರವರು ವಿವರಣೆಯನ್ನ ಮಾಡಿದ್ದಾರೆ. ಹಾಗಿದ್ರೆ ಮಕ್ಕಳೇ, ಮೊದಲು ಪದ್ಯವನ್ನ ನಾವೀಗ ಶುರು ಮಾಡೋಣ. ಪಾಠ 1, ಕನ್ನಡಮ್ಮನ ಹರಕೆ. ಇಲ್ಲಿ ಕನ್ನಡಮ್ಮ ಅಂತ ಹೇಳಿದ್ರೆ ಕನ್ನಡಾಂಬೆ, ಹರಕೆ ಅಂತ ಹೇಳಿದ್ರೆ ನಾವು ಆಶೀರ್ವಾದ ಅಂತ ಹೇಳಿ ಹೇಳ್ಬೋದು. ಕನ್ನಡಿಗರಾಗಿ ಹುಟ್ಟಿರ್ತಕ್ಕಂತಹ ನಮ್ಮೆಲ್ಲರ ಪ್ರತಿಯೊಬ್ಬರ ಕರ್ತವ್ಯ ಏನು ಅಂತ ಹೇಳಿದ್ರೆ ನಮ್ಮ ಕನ್ನಡ ನಾಡನ್ನು ಹಾಗೂ ನಮ್ಮ ಕನ್ನಡ ನುಡಿಯನ್ನು ಕಾಪಾಡಿಕೊಂಡು ಹೋಗುವುದೇ ಆಗಿದೆ. ಅದರ ಬಗ್ಗೆ ಈ ಪದ್ಯವನ್ನ ಇಲ್ಲಿ ಬರೆದಿದ್ದಾರೆ. ನಾನು ಈಗ ಪದ್ಯವನ್ನ ಓದಿ ಅದರ ಅರ್ಥವನ್ನ ಹೇಳ್ತಾ ಹೋಗ್ತೀನಿ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಇಲ್ಲಿ ಕವಿ ಕನ್ನಡಿಗರಿಗೆಲ್ಲರಿಗೂ ಕರೆಯನ್ನ ಕೊಡ್ತಾ ಇದ್ದಾರೆ. ಏನಂತ ಹೇಳ್ತಾ ಇದಾರಪ್ಪ ಕವಿ ಅಂತ ಹೇಳಿದ್ರೆ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡ ನಾಡಿನಲ್ಲಿ ಜನಿಸಿರ್ತಕ್ಕಂತಹ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಕನ್ನಡದ ಉಳಿವಿಗೋಸ್ಕರ, ಕನ್ನಡವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಏನ್ ಮಾಡ್ಬೇಕು, ಹೋರಾಟವನ್ನ ಮಾಡ್ಬೇಕು. ನಾವೆಲ್ಲ ಕನ್ನಡದ ಕಂದ ಅಂದ್ರೆ ನಾವೆಲ್ಲ ಕನ್ನಡಮ್ಮನ ಮಕ್ಕಳು, ಹಾಗಾಗಿ ಕನ್ನಡವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನಾವೆಲ್ಲ ಹೋರಾಟವನ್ನ ಮಾಡ್ಬೇಕು. ಕನ್ನಡವ ಕಾಪಾಡು ನನ್ನ ಆನಂದ ಅಂದ್ರೆ ನಾವೆಲ್ಲ ಒಟ್ಟಾಗಿ ಸೇರಿ ಏನ್ ಮಾಡ್ಬೇಕು, ನಮ್ಮ ಕನ್ನಡವನ್ನ ಕಾಪಾಡಬೇಕು. ಇವತ್ತಿನ ದಿನ ನಮ್ಮ ಕನ್ನಡ ಏನಾಗ್ತಿದೆ, ಅಷ್ಟಾಗಿ ಬಳಕೆಯಾಗ್ತಿಲ್ಲ. ಬೇರೆ ಭಾಷೆಗಳ ಪ್ರಭಾವದಿಂದ ನಮ್ಮ ಕನ್ನಡವನ್ನ ಅಲ್ಲಗಳಿತಾ ಇದ್ದಾರೆ. ನಾವೇನ್ ಮಾಡ್ಬೇಕು, ನಮ್ಮ ಕನ್ನಡವನ್ನ ಕಾಪಾಡ್ತಕ್ಕಂಥದ್ದು ಅಥವಾ ಜೋಪಾನ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಕವಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಮಗುವಿಗಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು, ಅವ್ರಿಗೆಲ್ಲ ಕವಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವೆಲ್ಲ ಒಟ್ಟಾಗಿ ಕನ್ನಡಕ್ಕೋಸ್ಕರ ಹೋರಾಟವನ್ನ ಮಾಡ್ಬೇಕು, ಜೊತೆಗೆ ನಮ್ಮೆಲ್ಲರ ಭಾಷೆಯಾದಂತಹ ಕನ್ನಡ ಭಾಷೆಯನ್ನ ಕಾಪಾಡಬೇಕು ಅಂತ ಹೇಳಿ ಇಲ್ಲಿ ಮೊದಲನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ಎರಡನೇ ಪದ್ಯವನ್ನ ನೋಡೋಣ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಅಂದ್ರೆ ಇಲ್ಲಿ ಕವಿ ಏನನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜೋಗುಳದ ಹರಕೆ ಇದು ಅಂದ್ರೆ ಒಂದು ಮಗು ಹುಟ್ಟಿದಾಗ ತಾಯಿಯ ಮಗುವನ್ನ ಒಂದು ಜೋಗುಳದಲ್ಲಿ, ಜೋಗುಳ ಅಂತ ಹೇಳಿದ್ರೆ ಒಂದು ತೊಟ್ಟಿಲಲ್ಲಿ ಮಲಗಿಸ್ಬಿಟ್ಟು ಜೋಗುಳವನ್ನ ಹಾಡ್ತಾಳಲ್ಲ, ಜೋಗುಳ ಅಂತ ಹೇಳಿದ್ರೆ ಲಾಲಿ ಹಾಡು, ಆ ಹಾಡನ್ನ ಹಾಡ್ತಾ ತಾಯಿ ಏನಂತ ಹೇಳ್ತಾಳೆ ಅಂತ ಹೇಳಿದ್ರೆ ಮಗುವಿಗೆ, ಜೋಗುಳದ ಹರಕೆ ಏನು, ಆ ಜೋಗುಳವನ್ನ ಹೇಳ್ತಾಳಲ್ಲ ಆ ಜೋಗುಳದ ಹಾಡಿನ ಮುಖಾಂತರ ಏನ್ ಹೇಳ್ತಾಳೆ ಆ ತಾಯಿ ಅಂತ ಹೇಳಿದ್ರೆ, ಕನ್ನಡವನ್ನ ನೀನ್ ಕಾಪಾಡ್ಬೇಕು, ಕನ್ನಡವನ್ನ ಎಂದೂ ಮರಿಬಾರ್ದು ಅಂತ ಹೇಳ್ತಾಳೆ. ಹಾಗೇನೆ ಅಕಸ್ಮಾತ್ ನಾವೇನಾದ್ರೂ ಕನ್ನಡವನ್ನ ಮರೆತ್ರೆ ಹೆತ್ತ ತಾಯಿಯನ್ನೇ ಮರೆತಂತೆ ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ನಾವೇನಾದ್ರೂ ನಮ್ಮ ಕನ್ನಡ ಭಾಷೆಯನ್ನ, ನಮ್ಮ ಕನ್ನಡ ನುಡಿಯನ್ನ ಮರೆತ್ರೆ ನಮ್ಮ ಹೆತ್ತ ತಾಯಿ ಅಥವಾ ನಮಗೆ ಜನ್ಮ ನೀಡಿದಂತಹ ತಾಯಿಯನ್ನೇ ಮರೆತಂತೆ ಅಂತ ಹೇಳಿ ಇಲ್ಲಿ ಕುವೆಂಪುರವರು ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾರೆ. ಹಾಗೆ ನಾವು ಮುಂದಿನ ಪದ್ಯಕ್ಕೆ ಹೋದ್ರೆ, ಮೊಲೆಯ ಹಾಲೆಂತಂತೆ ಸಬಿಚೈನು ಬಾಯಿಗೆ, ತಾಯಿ ಎಪ್ಪುಗೆಯಂತೆ ಬಲು ಸೊಗಸು ಮೈಗೆ. ನಮ್ಮ ಕನ್ನಡ ಭಾಷೆಯ ಬಗ್ಗೆ ಇಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಮೊಲೆಯ ಹಾಲೆಂತಂತೆ ಸಬಿಚೈನು ಬಾಯಿಗೆ, ನಮ್ಮ ಕನ್ನಡ ಭಾಷೆ ಎಷ್ಟು ರುಚಿಯಾಗಿರುತ್ತೆ ಅಂತ ಹೇಳಿದ್ರೆ, ತಾಯಿಯ ಎದೆಯ ಹಾಲು ಮಗುವಿಗೆ ಎಷ್ಟು ರುಚಿಯನ್ನ ಕೊಡುತ್ತೋ ಹಾಗೆ ನಮ್ಮ ಕನ್ನಡ ಭಾಷೆ ಅಷ್ಟೊಂದು ರುಚಿಯನ್ನ ಹೊಂದಿದೆ. ಅದರ ಜೊತೆಗೆ ಆ ಕನ್ನಡ ಭಾಷೆಯನ್ನ ಯಾರು ತಮ್ಮ ಬಾಯಿನಲ್ಲಿ ಯಾವಾಗ್ಲೂ ಮಾತಾಡ್ತಿರ್ತಾರೋ
ಅವರ ಬಾಯಲ್ಲಿ ಸವಿ ಜೇನು ಇದ್ದ ಹಾಗೆ ಇರುತ್ತೆ. ಸವಿ ಜೇನು ಅಂತ ಹೇಳಿದ್ರೆ ಸಿಹಿಯಾದಂತಹ ಜೇನು ಅವರ ಬಾಯಲ್ಲಿ ಹೇಗಿರುತ್ತೋ ಹಾಗೆ ನಮ್ಮ ಕನ್ನಡ ಭಾಷೆ ಇರಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ತಾಯಿಯಪ್ಪುಗೆಯಂತೆ ಬಲು ಸೊಗಸು ಮೇಗೆ, ನಾವು ನಮ್ಮ ತಾಯಿಯನ್ನ ತಪ್ಪಿಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅಲ್ವಾ. ಅದೇ ತರ ನಾವು ಕೂಡ ನಮ್ಮ ಕನ್ನಡ ಭಾಷೆಯನ್ನ ಮೈಗೂಡಿಸ್ಕೊಂಡಿದ್ದೆ, ಆದ್ರೆ ಆ ತಾಯಿಯನ್ನ ತಪ್ಪಿಕೊಂಡಾಗ ಎಷ್ಟು ಪ್ರೀತಿ ಕೊಡುತ್ತಲ್ವಾ ನಮ್ಮ ಮನಸ್ಸಿಗೆ, ಅಷ್ಟೇ ಪ್ರೀತಿ ಈ ನಮ್ಮ ಕನ್ನಡ ಭಾಷೆ ಕೊಡುತ್ತೆ ಅಂತ ಹೇಳಿ ಇಲ್ಲಿ ಕುವೆಂಪುರವರು ಹೇಳ್ತಾ ಇದ್ದಾರೆ. ಗುರುವಿನೊಳ್ಳುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿನುಡಿಗೆ ದುಡಿದು ಮಡಿ ಇಹ ಪರಗಳೇಳಿಗೆ. ಗುರುವಿನ ಒಳ್ನುಡಿಯಂತೆ, ಗುರುಗಳು ಅಂತ ಹೇಳಿದ್ರೆ ನಮ್ಗೆಲ್ಲ ವಿದ್ಯೆ ಬುದ್ಧಿಯನ್ನ ಕೊಡ್ತಕ್ಕಂಥವ್ರು ಅಂತ ಹೇಳಿ ಹೇಳ್ಬೋದು, ಅಥವಾ ಹಿರಿಯರು ಅಥವಾ ಪೋಷಕರು ಯಾರೇ ಆಗಿರ್ಬೋದು, ಯಾರು ನಮ್ಗೆ ಒಂದು ಅಕ್ಷರವನ್ನ ಕಲಿಸ್ತಾರೋ ಅವರೇ ನಮ್ಗೆ ಗುರುಗಳು. ಗುರುಗಳು ಯಾವಾಗ್ಲೂ ಏನನ್ನ ಹೇಳ್ತಿರ್ತಾರೆ ನಮಗೆ, ಒಳ್ನುಡಿ. ಒಳ್ನುಡಿ ಅಂತ ಹೇಳಿದ್ರೆ ಒಳ್ಳೆಯ ನುಡಿಗಳನ್ನ ಹೇಳ್ತಾ ಇರ್ತಾರಲ್ವಾ, ಆ ರೀತಿ ಒಳ್ಳೆಯ ನುಡಿಗಳನ್ನ ಹೇಳಿ ನಾವು ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತೀವಲ್ವಾ, ಅದೇ ತರ ಜೀವನದಲ್ಲಿ ಅಭಿವೃದ್ಧಿ ಹೊಂದೋದಿಕ್ಕೆ ನಮಗೆ ಕನ್ನಡ ಕೂಡ ಬೇಕು. ನಾವು ಕನ್ನಡದ ಬಗ್ಗೆ ಯಾವಾಗ ಅಭಿಮಾನವನ್ನ ಇಟ್ಕೊಂಡಿರ್ತೀವೋ ಆಗ ನಾವು ನಮ್ಮ ಜೀವನದಲ್ಲಿ ಏಳಿಗೆ ಅಂತ ಹೇಳಿದ್ರೆ ಅಭಿವೃದ್ಧಿಯನ್ನ ಹೊಂದುತ್ತೀವಿ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ತಾಯಿ ನುಡಿಗೆ ದುಡಿದು ಮಡಿ ಇಹ ಪರಗಳೇಳಿಗೆ, ನೀನು ಹುಟ್ಟಿದ ಮೇಲೆ ನಿನ್ನ ಕರ್ತವ್ಯ ಏನಪ್ಪಾ ಅಂತ ಹೇಳಿದ್ರೆ ತಾಯಿ ನುಡಿ ಅಂತ ಹೇಳಿದ್ರೆ ನಿನ್ನ ಮಾತೃಭಾಷೆ. ಮಾತೃಭಾಷೆಗಾಗಿ ನೀನೇನ್ ಮಾಡ್ಬೇಕು, ಕೆಲಸವನ್ನ ಮಾಡ್ಬೇಕು. ಮಾತೃಭಾಷೆಯನ್ನ ಉಳಿಸೋದಕ್ಕೋಸ್ಕರ ನೀನು ಶ್ರಮ ಪಡಬೇಕು. ನೀನು ಸಾಯೋ ತನಕ ನಿನ್ನ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ನಿನ್ನ ಮಾತೃಭಾಷೆಗೆ ಗೌರವವನ್ನ ಕೊಡೋದು, ಹಾಗೆ ಆ ಮಾತೃಭಾಷೆಯನ್ನ ಕಾಪಾಡೋದು ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ತಾಯಿ ನುಡಿಗೆ ದುಡಿದು ಮಡಿ ಇಹ ಪರಗಳೇಳಿಗೆ. ಇಹ ಪರ ಅಂತ ಹೇಳಿದ್ರೆ ಇಹ ಅಂದ್ರೆ ಮನುಷ್ಯ ಇರ್ತಕ್ಕಂತಹ ಲೋಕ, ಪರ ಅಂತ ಹೇಳಿದ್ರೆ ಬೇರೆ ಲೋಕ. ಅಂದ್ರೆ ನೀನೇನು ಮರಣವನ್ನ ಹೊಂದಿ ಬೇರೆ ಲೋಕಕ್ಕೆ ಹೋಗ್ತೀಯಲ್ಲ, ಅದಕ್ಕೂ ಮುಂಚೆ ನೀನು ನಿನ್ನ ಕನ್ನಡವನ್ನ ಕಾಪಾಡಿ ಕನ್ನಡ ಉಳಿಯುವಂತೆ ಮಾಡಿ ಹೋಗು ಅಂತ ಹೇಳಿ ಇಲ್ಲಿ ಕವಿ ಕರೆಯನ್ನ ಕೊಡ್ತಾ ಇದ್ದಾರೆ. ಮುಂದಿನ ಪದ್ಯದಲ್ಲಿ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ದಮ್ಮಯ್ಯ ಕಂದಯ್ಯ ಅಂತ ಹೇಳಿದ್ರೆ, ದಮ್ಮಯ್ಯ ಅಂತ ಹೇಳಿದ್ರೆ ಒಂದ್ ರೀತಿ ವಿನಮ್ರತೆಯ ಪ್ರಾರ್ಥನೆ ಅಂತ ಹೇಳಿ, ದೀನತೆಯಿಂದ ಬೇಡ್ಕೊಳ್ಳೋದು. ನಿಮ್ಮಲ್ಲಿ ಬೇಡ್ಕೋತೀನಿ, ಏನನ್ನ ಬೇಡ್ಕೋತೀನಿ ಅಂತಂದ್ರೆ ಕನ್ನಡಮ್ಮನ ಹರಕೆ. ಕನ್ನಡಮ್ಮನ ಹರಕೆಯನ್ನ ನಾವು ಯಾವಾಗ್ಲೂ ಮರಿಬಾರ್ದು. ಏನಪ್ಪ ಕನ್ನಡಮ್ಮನ ಹರಕೆ ಅಂತ ಹೇಳಿದ್ರೆ ಕನ್ನಡ ನಾಡನ್ನ ಕನ್ನಡ ನುಡಿಯನ್ನ ಉಳಿಸುವುದು, ಹಾಗೆ ನಮ್ಮ ಕನ್ನಡ ನುಡಿಯ ಇತಿಹಾಸವನ್ನ ಇತರರಿಗೆ ತಿಳಿಸುವುದು. ಈ ಎಲ್ಲಾ ಕೆಲಸವನ್ನ ನಾವೇನ್ ಮಾಡ್ಬೇಕು, ಮರೆಯದೇ ಮಾಡ್ಬೇಕು. ಇದು ನಮ್ಮ ಕನ್ನಡಮ್ಮನ ಹರಕೆ ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ನಾವೇನಾದ್ರೂ ಇದನ್ನ ಮರೆತದ್ದೇ ಆದ್ರೆ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ನಾವೇನಾದ್ರೂ ಕನ್ನಡ ಭಾಷೆಯನ್ನ ಮರೆತು ಹೋದ್ರೆ ನಾವು ಆ ಕನ್ನಡ ಅಂಬೆಯನ್ನೇ ಮರೆತಂತೆ. ಹೆತ್ತ ತಾಯಿಯನ್ನ ಮರೆತ್ರೆ ಎಷ್ಟು ದುಃಖ ಆಗುತ್ತೋ ಹಾಗೆ ನಾವು ಆ ಕನ್ನಡ ತಾಯಿಯನ್ನ ಮರೆತು ದುಃಖವನ್ನ ಪಡಬಾರ್ದು. ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ನಾವು ಕನ್ನಡಕ್ಕೋಸ್ಕರ ಹೋರಾಟವನ್ನ ಮಾಡ್ಬೇಕು, ಕನ್ನಡದ ಉಳಿವಿಗಾಗಿ ಹೋರಾಟವನ್ನ ಮಾಡ್ಬೇಕು. ಯಾವ ರೀತಿ ಅಂತ ಹೇಳಿದ್ರೆ ಕಲಿಯಾಗಿ. ಕಲಿ ಅಂತ ಹೇಳಿದ್ರೆ ವೀರ, ಶೂರ ಅಥವಾ ಧೀರ ಅಂತ ಹೇಳಿ ನಾವು ಕರಿಬಹುದು. ಈ ರೀತಿ ಕನ್ನಡದ ಉಳಿವಿಗಾಗಿ ನಾವು ಒಬ್ಬ ಕಲಿಯಾಗಿ ಹೋರಾಟವನ್ನ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಕುವೆಂಪುರವರು ಕನ್ನಡಮ್ಮನ ಹರಕೆ ಎನ್ನುವ ಪದ್ಯದಲ್ಲಿ ತುಂಬಾ ಸುಂದರವಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಮಕ್ಕಳೇ, ಈ ಪದ್ಯದಿಂದ ನೀವೇನ್ ತಿಳ್ಕೊಂಡ್ರಿ ಅಂತ ಹೇಳಿದ್ರೆ, ನಾವು ಹುಟ್ಟಿದ ಊರು ನಮ್ಮ ಕನ್ನಡ, ಕರ್ನಾಟಕ. ನಾವು ಎಲ್ಲೇ ಹೋಗ್ಲಿ ನಾವೇನ್ ಮಾಡ್ಬೇಕು, ನಮ್ಮ ಕನ್ನಡ ಭಾಷೆಯನ್ನ ಗೌರವಿಸಬೇಕು ಅಂತ ಹೇಳಿ ಕವಿ ಈ ಪದ್ಯದಲ್ಲಿ ಕನ್ನಡಿಗರೆಲ್ಲರಿಗೂ ಕರೆಯನ್ನ ಕೊಡ್ತಾ ಇದ್ದಾರೆ. ಹಾಗೇನೆ ಈ ಪದ್ಯದಲ್ಲಿ ಬಂದಿರತಕ್ಕಂತಹ ಪದಗಳ ಅರ್ಥಗಳನ್ನು ನಾವು ನೋಡೋದಾದ್ರೆ, ಕಾಪಾಡು ಅಂತ ಹೇಳಿದ್ರೆ ರಕ್ಷಿಸು. ನಾವು ಇಲ್ಲಿ ನಮ್ಮ ಕನ್ನಡ ಭಾಷೆಯನ್ನ ರಕ್ಷಿಸಬೇಕು. ದುಡಿ ಅಂತ ಹೇಳಿದ್ರೆ ಕೆಲಸ ಮಾಡು. ನಾವು ನಮ್ಮ ಕನ್ನಡ ನಾಡು ನುಡಿಗಾಗಿ ದುಡಿಬೇಕು. ಮಡಿ ಅಂತ ಹೇಳಿದ್ರೆ ಸಾವು, ಅಂದ್ರೆ ನಾವು ಸಾಯುವವರೆಗೂ ನಮ್ಮ ಕನ್ನಡ ನಾಡನ್ನ ಕಾಪಾಡ್ಬೇಕು, ನಮ್ಮ ಕನ್ನಡ ಭಾಷೆಯನ್ನ ಕಾಪಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಲಿ ಅಂತ ಹೇಳಿದ್ರೆ ನಾನು ಹೇಳಿದೆ ವೀರ ಶೂರ ಅಂತ ಹೇಳಿ ಅರ್ಥ ಬರುತ್ತೆ. ಅಂದ್ರೆ ನಮ್ಮ ಕನ್ನಡವನ್ನ ಕಾಪಾಡೋದಕ್ಕೋಸ್ಕರ ನಾವು ಯಾವ ರೀತಿ ಹೋರಾಟ ಮಾಡ್ಬೇಕು ಅಂದ್ರೆ, ಯುದ್ಧ ಭೂಮಿನಲ್ಲಿ ಒಬ್ಬ ವೀರ ಹೋರಾಡ್ತಾನಲ್ಲ ಆ ರೀತಿ ನಾವು ಹೋರಾಟವನ್ನ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಶ್ರೇಯಸ್ಸು, ನಾವು ಕನ್ನಡವನ್ನ ಕಾಪಾಡಿದ್ದೆ ಆದ್ರೆ ಖಂಡಿತ ನಮ್ಗೆ ಏನ್ ಸಿಗುತ್ತೆ, ಶ್ರೇಯಸ್ಸು ಸಿಗುತ್ತೆ, ಜೀವನದಲ್ಲಿ ಏಳಿಗೆ ಸಿಗುತ್ತೆ ಅಂತ ಹೇಳಿ ಕವಿ ಈ ಪದ್ಯದಲ್ಲಿ ತುಂಬಾ ಸುಂದರವಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಜೊತೆಗೆ
ಕೆಲವು ವಿರುದ್ಧ ಪದಗಳು ಕೂಡ ಬರುತ್ತೆ ಈ ಪದ್ಯದಲ್ಲಿ. ಇಹ ಪರ, ನಾನು ಹೇಳಿದೆ ಇಹ ಅಂತ ಹೇಳಿದ್ರೆ ಈ ಲೋಕ, ಪರ ಅಂತ ಹೇಳಿದ್ರೆ ಬೇರೆಯ ಲೋಕ. ಕಷ್ಟ ಸುಖ, ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರೂ ನಾವೇನ್ ಮಾಡ್ಬೇಕು, ಕನ್ನಡವನ್ನ ಉಳಿಸೋದಕ್ಕೆ ನಾವು ಹಾತೊರಿಬೇಕು. ಸಿಹಿ ಕಹಿ, ಹಾಗೇನೆ ನೆನಪು ಮರೆವು, ಇದಿಷ್ಟು ಈ ಪದ್ಯದಲ್ಲಿ ಬರ್ತಕ್ಕಂತಹ ವಿರುದ್ಧ ಪದಗಳು ಅಂತ ಹೇಳಿ ನಾವು ಹೇಳ್ಬೋದು ಮಕ್ಕಳೇ. ಹಾಗಿದ್ರೆ ಎಲ್ಲರಿಗೂ ಈ ಪದ್ಯ ಅರ್ಥ ಆಯ್ತು ಅಲ್ವಾ? ಸರಿ, ಹಾಗಿದ್ರೆ ನಾನೀಗ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ಉತ್ತರಗಳನ್ನ ಹೇಳಿ. ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಎಸ್, ಎರಡನೇ ಪ್ರಶ್ನೆ, ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಕನ್ನಡದ ಕಂದ ಯಾವ ಹರಕೆಯನ್ನು ಮರೆಯಬಾರದು, ಅಥವಾ ಯಾರ ಹರಕೆಯನ್ನು ಮರೆಯಬಾರದು? ಕನ್ನಡದ ಕಂದ ಯಾರ ಹರಕೆಯನ್ನು ಮರೆಯಬಾರದು? ಇದಿಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನ ಹೇಳಿ.